ಅಲ್ಲೊಂದು ಮಧ್ಯವರ್ತಿಗೆ ಸೇರಿದಂತ ಕುಟುಂಬ. ಬದುಕಿನ ಬಂಡಿಯನ್ನ ಮುನ್ನಡೆಸೋದಕ್ಕೆ ದಿನವೆಲ್ಲ ಮಿಲ್ಲಲ್ಲಿ ಕೆಲಸ ಮಾಡುವಂತ ಒಂದು ಸಾಧಾರಣವಾದ ಕುಟುಂಬ. ಆರ್ಥಿಕವಾಗಿ ಯಾವುದೇ ಆಸ್ತಿ ಇಲ್ಲದೆ ಇದ್ರೂ ಕೂಡ ಕೋಟಿ ರೂಪಾಯಿ ಇರುವಂತ ಆತ್ಮೀಯತೆ ಮತ್ತೆ ಮನಸ್ಸು ಇವರ ಆಸ್ತಿ. 50 ವರ್ಷ ದಾಟಿದ್ರೂ ಕೂಡ ಆತ್ಮವಿಶ್ವಾಸದಿಂದ ಕ್ಯಾನ್ಸರ್ ಅನ್ನ ಎದುರಿಸಿ ಜಯವನ್ನ ಸಾಧಿಸಿದ ಸತ್ಯವತಿ ಅನ್ನೋ ಒಬ್ಬ ಸಾಧಕರ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ. ಇವರ ಹೆಸರು ಕಂಚರ್ಲಪಲ್ಲಿ ಸತ್ಯವತಿ. ವಯಸ್ಸು 55 ವರ್ಷ. ಊರು ಚಿನ್ನಾಪುರಂ, ಮಚಲೀಪಟ್ಟಣಂ ಮಂಡಲ. ಗಂಡ ಹೆಂಡತಿ ಇಬ್ರು ಒಂದು ಮಿಲ್ಲನ್ನ ನಡೆಸ್ತಾ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಇವರಿಗೆ 2 ಮಕ್ಕಳು. ಒಬ್ಬ ಮಗ ಹೈದರಾಬಾದ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಮಗ ಮತ್ತೆ ಸೊಸೆ ಸ್ವಂತ ಊರಲ್ಲೇ ಒಂದು ತರಕಾರಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ದಿನವಿಡೀ ಮಿಲ್ಲಲ್ಲಿ ಕಷ್ಟಪಡ್ತಾ ಸಮಯ ಸಿಕ್ಕಾಗ ತರಕಾರಿಯನ್ನ ವ್ಯಾಪಾರ ಮಾಡ್ತಾ ಮಗನಿಗೆ ಸಹಾಯ ಮಾಡ್ತಿದ್ದಾರೆ ಸತ್ಯವತಿ. ಸತ್ಯವತಿಗೆ ಮೊದಲನೇದಾಗಿ ಬ್ರಷ್ಟಲ್ಲಿ ಒಂದು ಗಡ್ಡೆ ಕಾಣಿಸ್ಕೊತು. ಮಾಮೂಲಿ ಗಡ್ಡೆ ಅಂತ ಅನ್ಕೊಂಡು ಮಚಲೀಪಟ್ಟಣಮಲ್ಲೇ ಒಂದು ಹಾಸ್ಪಿಟಲ್ಗೆ ಹೋಗಿ ಸರ್ಜರಿಯನ್ನ ಮಾಡಿಸ್ಕೊಂಡ್ರು. ಸರ್ಜರಿ ಸಮಯದಲ್ಲಿ ಕೆಲವು ಪರೀಕ್ಷೆಗಳನ್ನ ಮಾಡಿದಾಗ ಅದು ಬ್ರಷ್ಟ್ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಎಲ್ರಿಗೂ ನಮಸ್ಕಾರ. ನಮ್ದು ಮಸಲೀಪಟ್ಟಣದ ಹತ್ರ ಚಿನ್ನಾಪುರ ಅಂತ, ಕೃಷ್ಣಾ ಜಿಲ್ಲೆ. ನನ್ನ ಹೆಸರು ಸತ್ಯವತಿ ಅಂತ. ನನಗೆ ಸ್ತನದ ಮೇಲೆ ಗೆಡ್ಡೆ ಆಗಿತ್ತು. ಮಸಲೀಪಟ್ಟಣದಲ್ಲೇ ಇರೋ ಒಂದು ಆಸ್ಪತ್ರೆಗೆ ತೋರಿಸಿದ್ದೆ. ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಆಪರೇಷನ್ ಮಾಡಿ ಆ ಗೆಡ್ಡೆನ ತೆಗೆದ್ರು. ತೆಗೆದ್ಮೇಲೆ ಅವ್ರು ಹೇಳಿದ್ರು ಇದು ಕ್ಯಾನ್ಸರ್ ಗೆಡ್ಡೆ ಅಂತ. ಸಾಧಾರಣವಾದ ಗಡ್ಡೆ ಅನ್ಕೊಂಡು ಹಾಸ್ಪಿಟಲ್ಗೆ ಹೋದಾಗ ಕ್ಯಾನ್ಸರ್ ಅಂತ ಗೊತ್ತಾಗ್ತಿದ್ದ ಹಾಗೆ ಏನ್ ಮಾಡಬೇಕು ಅಂತ ಆ ಕುಟುಂಬದವರಿಗೆ ಗೊತ್ತೇ ಆಗ್ಲಿಲ್ಲ. ಕ್ಯಾನ್ಸರ್ ಬರೋದಕ್ಕೂ ಮುಂಚೆ ಧೈರ್ಯವಾಗಿದ್ದು ಮಿಲ್ನಲ್ಲಿ ಕೆಲಸ ಮಾಡ್ತಿದ್ದಂತ ಸತ್ಯವತಿ ಕ್ಯಾನ್ಸರ್ ಬಂದ್ಮೇಲೆ ಬೆಡ್ ಮೇಲೆ ಉಳಿದ್ಬಿಟ್ರು. ಕುಟುಂಬಸ್ಥರ ಸಹಾಯದಿಂದ ಕೇವಲ ಲಿಕ್ವಿಡ್ ಫುಡ್ಸ್ ಮಾತ್ರ ತಗೋತಾ ದಾರುಣ ಸ್ಥಿತಿಗೆ ತಲುಪಿಟ್ರು. ಊಟ ಕೂಡ ಸರಿಯಾಗಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಮಾತ್ರೆ ತಿಂದ್ರೆ ಅದೇ ದೊಡ್ಡ ವಿಷಯ ಆಗೋಗ್ತಾ ಇತ್ತು. ಒಂದು ತನ್ನ ಕೂಡ ತಿಂದೇ ಇರುವಂತ ಪರಿಸ್ಥಿತಿ ಬಂದ್ಬಿಡ್ತು. ತುಂಬಾ ಕಷ್ಟಪಟ್ಬಿಟ್ಟೆ. ನನ್ ಸೊಸೆಂದಿರೇ ಎಲ್ಲ ಮಾಡ್ತಾ ಇದ್ರು, ನನ್ ಕೈಲಿ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ತುಂಬಾ ಸುಸ್ತಾಗ್ತಿತ್ತು, ತುಂಬಾ ಕಷ್ಟಪಟ್ಟೆ. ಆಗ ಅವರಿಂದ ಏನು ತಿನ್ನಕ್ ಆಗ್ತಿರ್ಲಿಲ್ಲ. ಕಡುವಾಗಿದ್ರು ಎಲ್ಲಾನೂ ಪುಡಿ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಜ್ಯೂಸ್ ತರಾನೇ ಕೊಡ್ಬೇಕು. ಪರೀಕ್ಷೆಗಳ ನಂತರ ಹೈದರಾಬಾದ್ ಅಲ್ಲಿರೋ ಒಂದು ಪ್ರಮುಖ ಹಾಸ್ಪಿಟಲ್ಗೆ ಹೋಗಿ ಅಂತ ಅಲ್ಲಿನ ಡಾಕ್ಟರ್ಗಳು ಸೂಚಿಸಿದ್ರು. ಅವರು ಹೇಳ್ದಾಗೇನೆ ಆ ಪ್ರಮುಖ ಹಾಸ್ಪಿಟಲ್ ಅಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯನ್ನ ತಗೊಂಡ್ರು ಸತ್ಯವತಿ. ಚಿಕಿತ್ಸೆ ತಗೊಂಡಾದ ನಂತರ ಒಳ್ಳೆ ಫಲಿತಾಂಶ ಸಿಕ್ತು ಅನ್ನೋದು ಅವರಲ್ಲಿ ಕೇವಲ ಸುಮಾರು 1 ತಿಂಗಳಷ್ಟು ಮಾತ್ರ ಇತ್ತು. ಯಾಕೆ ಅಂದ್ರೆ ದುರಾದೃಷ್ಟದಿಂದ ಅವರಿಗೆ 1 ತಿಂಗಳು ಮುಗಿತಿದ್ದ ಹಾಗೆ ಮತ್ತೆ ತಲೆಯಲ್ಲಿ ಗಡ್ಡೆ ರೂಪದಲ್ಲಿ ಕ್ಯಾನ್ಸರ್ ಮತ್ತೆ ಕಾಣಿಸ್ಕೊತು. ಹೈದರಾಬಾದ್ ಅಲ್ಲಿ ಒಂದು ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ 8 ಕೀಮೋ ಕೊಟ್ರು. ಅಲ್ಲಿ ಕೀಮೋ ಕೊಟ್ಟ ನಂತರ ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡಿದ ನಂತರ ಕರೆಂಟ್ ಇಟ್ಟರು. ಕರೆಂಟ್ ಕೊಟ್ಟಾದ್ಮೇಲೆ 45 ದಿವಸದಲ್ಲಿ ಮನೆಗೆ ಕಳಿಸ್ಬಿಟ್ರು. ಅದಾದ್ಮೇಲೆ ಮತ್ತೆ ತಲೆನಲ್ಲಿ ಮತ್ತೆ ಗೆಡ್ಡೆ ತರ ಬಂತು. ಕೀಮೋ ಮಾಡಿದ್ರು. ಕೀಮೋ ಆದ್ಮೇಲೆ ಆಪರೇಷನ್ ಮಾಡಿ ಸ್ತನದಲ್ಲಿ ಇದ್ದಿದ್ದಂತ ಗೆಡ್ಡೆನ ತೆಗೆದ್ರು. ಆಪರೇಷನ್ ಮಾಡಿ ತೆಗೆದ್ರು. ತೆಗೆದ್ಮೇಲೆ ಮತ್ತೆ ಕರೆಂಟ್ ಇಟ್ರು. ಅದಾದ್ಮೇಲೆ ಒಂದು 10-15 ದಿನಕ್ಕೆ ಮತ್ತೆ ತಲೆ ಮೇಲೆ ಒಂದು ಗೆಡ್ಡೆ ಬಂತು. ಡಾಕ್ಟರ್ ಕಮ್ಮಿ ಆಗತ್ತೆ ಅಂತ ಹೇಳಿದ್ರು, ಅದ್ರ ತಲೆನಲ್ಲಿ ಬಂದ್ಬಿಡ್ತು. ಸತ್ಯವತಿ ಅವರ ಮೇಲೆ ಕುಟುಂಬಕ್ಕಿದ್ದ ಪ್ರೀತಿ ವಾತ್ಸಲ್ಯ ಅಧಿಕ. 2ನೇ ಸಲ ಕೂಡ ಸರ್ಜರಿ ಮಾಡಿಸ್ಕೊಳ್ಳೋ ಹಾಗೆ ಮಾಡಿದ್ರು. ಮತ್ತೆ ಅಲ್ಲೂ ಕೂಡ ಆಪರೇಷನ್ ಮಾಡಿದ್ರು. ಅಲ್ಲೂ ಕರೆಂಟ್ ಇಟ್ರು. ಮತ್ತೆ ಕರ್ಕೊಂಡು ಹೋದ್ವಿ. ಕರ್ಕೊಂಡು ಹೋದ್ಮೇಲೆ ಮತ್ತೆ ಆಪರೇಷನ್ ಮಾಡಿದ್ರು. ಆದ್ರೆ ಕೀಮೋ ಎಲ್ಲ ಏನು ಕೊಡ್ಲಿಲ್ಲ. ತಕ್ಷಣ ಆಪರೇಷನ್ ಮಾಡಿದ್ರು, ಕರೆಂಟ್ ಕೊಟ್ರು. ಆದ್ರೆ ಈ ಸಲ ಕೂಡ ಸತ್ಯವತಿ ಅವರಿಗೆ ಉಪಶಮನ ಸಿಗಲಿಲ್ಲ.
ಇಲ್ಲಿವರೆಗೆ ಪುನರ್ಜನ್ ಆಯುರ್ವೇದದಲ್ಲಿ ಔಷಧಿ ಪಡಿತಿರುವಂತಹ ಅವರ ಬಂಧುಗಳಿಂದ, ಹಾಗೆ ಯೂಟ್ಯೂಬ್ ಅಲ್ಲಿ ಪುನರ್ಜನ್ ಆಯುರ್ವೇದ ಕ್ಯಾನ್ಸರ್ ಹಾಸ್ಪಿಟಲ್ ವಿಡಿಯೋಗಳನ್ನ ನೋಡಿ ಪುನರ್ಜನ್ಗೆ ಬಂದರು. ಅಲ್ಲಿನ ಆಯುರ್ವೇದ ಮದ್ದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ, ಹಾಗಂತ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡವರು ಹೇಳಿದ್ರು. ಅದನ್ನ ಕೇಳಿ ನಾವಲ್ಲಿಗೆ ಹೋದ್ವಿ. ಆಮೇಲೆ ಈ ಆಯುರ್ವೇದ ಮೆಡಿಸಿನ್ ಬಗ್ಗೆ ನಮ್ಮ ಸ್ವಂತದಲ್ಲಿ ಯಾರೋ ತಿಂತಾ ಇದ್ದಾರೆ ಅಂತ ಹೇಳಿದ್ರು. ಅದಾದ್ಮೇಲೆ ತಿಳ್ಕೊಂಡು ನಾವು ಹೈದರಾಬಾದ್ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ ಹೋದ್ವಿ. ಕ್ಯಾನ್ಸರ್ನ ಹೋಗ್ಲಾಡಿಸ್ಬೇಕು ಅನ್ನೋರ ಸಂಕಲ್ಪಕ್ಕೆ ಪುನರ್ಜನ್ ಆಯುರ್ವೇದ ಕ್ಯಾನ್ಸರ್ ಹಾಸ್ಪಿಟಲ್ ಕೈಯನ್ನ ಜೋಡಿಸ್ತು. ಕೇವಲ 6 ತಿಂಗಳು ಔಷಧಿ ಪಡೆದು ಕ್ಯಾನ್ಸರ್ ಮೇಲೆ ಒಳ್ಳೆ ಫಲಿತಾಂಶವನ್ನ ನೋಡಿದ್ರು. ಮತ್ತೆ ಅವರ ಕೆಲಸವನ್ನ ಅವರು ಮಾಡ್ಕೋತಾ ಮಿಲ್ಲಲ್ಲಿ ಕೆಲಸ ಮಾಡುವಂತ ಸ್ಥಿತಿಗೆ ಮರಳಿದ್ರು. ಮೊದ್ಲೆಲ್ಲ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಿತ್ತು, ಆಮೇಲೆ ಬರ್ತಾ ಬರ್ತಾ ನೋವು ಕಮ್ಮಿ ಆಯ್ತು, ಸುಸ್ತು ಕೂಡ ಕಮ್ಮಿ ಆಯ್ತು. ತುಂಬಾ ಖುಷಿಯಾಗಿದ್ದೀನಿ. ನಮ್ಗೆ ರಾಗಿ ಮಿಲ್ಲು ಗಿರಣಿ ಇದೆ, ಆ ಗಿರಣಿನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಮನೆಯಲ್ಲೂ ಕೂಡ ಅಡಿಗೆ ಕೆಲಸ ಮಾಡ್ತೀನಿ. ಮುಂಚೆ ನನ್ನ ಸೊಸೆಯರೇ ಕೆಲಸ ಮಾಡ್ತಾ ಇದ್ರು, ನನ್ನ ಕೈಲಿ ಮಾಡಕ್ ಆಗ್ತಾ ಇರ್ಲಿಲ್ಲ, ತುಂಬಾ ಸುಸ್ತಾಗ್ತಿತ್ತು, ತುಂಬಾ ಕಷ್ಟಪಟ್ಬಿಟ್ಟೆ. ಈಗ ನನ್ನ ಕೆಲಸಗಳನ್ನ ಅಲ್ಲಿ ಮಿಲ್ಲಲ್ಲೂ ಕೂಡ ಮಾಡ್ತಾ ಇರ್ತೀನಿ, ಮನೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇರ್ತೀನಿ. ಮೆಡಿಸಿನ್ ತಗೊಳಕ್ ಶುರು ಮಾಡಿದ್ಮೇಲೆ ತುಂಬಾ ಚೆನ್ನಾಗಿದ್ದೀನಿ. ಈ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಮೆಡಿಸನ್ ಆಯುರ್ವೇದ ಮೆಡಿಸನ್ನ ತಗೊಂಡು ಈಗ ತಿಂತಾ ಇದ್ದಾರೆ, ಈಗ ಚೆನ್ನಾಗಿದ್ದಾರೆ. 6 ತಿಂಗಳಿಂದ ತಗೋತಾ ಇದ್ದಾರೆ, 6 ತಿಂಗಳಿಂದ ಬಂಧಿತರಾಗಿದ್ರು. ಅದೇನಂದ್ರೆ ಅವರು ತುಂಬಾ ರಿಸ್ಕಲ್ಲಿದ್ರು, ಈಗ ರಿಸ್ಕ್ ಎಲ್ಲ ಯಾವುದೂ ಇಲ್ಲ, ನಾವು ನಮ್ಮ ಕೆಲಸನ ನಾವು ಮಾಡ್ಕೋತೀವಿ. ಹಿಟ್ಟಿನ ಮಿಲ್ನಲ್ಲೇ ಮೆಣಸಿನಕಾಯಿನೂ ಅರಿತೀವಿ, ಇದೇ ನಮ್ಮ ಕೆಲಸ, ಈಗ ಅದೇ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಇದೆಲ್ಲ ಕೇವಲ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ನಿಂದ ಸಹಾಯ ಆಯ್ತು ಅಂತ ಅದಕ್ಕೆ ಪುನರ್ಜನ್ ಆಯುರ್ವೇದ ಕ್ಯಾನ್ಸರ್ ಹಾಸ್ಪಿಟಲ್ನ ವೈದ್ಯರು ಮತ್ತೆ ವ್ಯವಸ್ಥಾಪಕರಾದಂತ ಡಾಕ್ಟರ್ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ತಮ್ಮ ಸಂತೋಷವನ್ನ ನಮ್ ಜೊತೆಗೆ ಹಂಚಿಕೊಂಡಿದ್ದಾರೆ ಸತ್ಯವತಿ ಅವರ ಗಂಡ. ಪುನರ್ಜನ್ ಆಸ್ಪತ್ರೆ ಡಾಕ್ಟರ್ ಸರ್ಗೆ, ವೆಂಕಟೇಶ್ವರ ರೆಡ್ಡಿ ಸಾಹೇಬರಿಗೆ ಧನ್ಯವಾದ. ನಮ್ಮ ಅತ್ತೆಯವರನ್ನ ಮತ್ತೆ ಮಾಮೂಲಿ ಮನುಷ್ಯನಾಗಿ ಮಾಡಿದಂತ ಪುನರ್ಜನ್ ಆಯುರ್ವೇದಕ್ಕೆ ನಮಸ್ಕಾರ ಅಂತ ತಮ್ಮ ಸಂತೋಷವನ್ನ ನಮ್ ಜೊತೆಗೆ ಹಂಚಿಕೊಂಡಂತ ಸತ್ಯವತಿ ಅವರ ಸೊಸೆ. ನನ್ನ ಹೆಸರು ಕಂಚನಪಲ್ಲಿ ಭವಾನಿ ಅಂತ. ಸತ್ಯವತಿ ಅವ್ರ ಸೊಸೆ. ಅವರು ಕ್ಯಾನ್ಸರ್ ಬಂದಾಗ ತುಂಬಾ ಕಷ್ಟಪಟ್ರು, ಎಷ್ಟೊಂದು ಹಾಸ್ಪಿಟಲ್ ತೋರಿಸಿದ್ರು, ಕೀಮೋ ಎಲ್ಲ ಮಾಡಿದ್ರು ಕೂಡ ಅವ್ರಿಗೇನು ಕಡಿಮೆ ಆಗ್ಲಿಲ್ಲ, ತುಂಬಾ ಕಷ್ಟಪಟ್ರು. ಅವರು ಪಟ್ಟ ಕಷ್ಟ ಅಬ್ಬ ಯಾರು ನೆನ್ಸ್ಕೊಳಕ್ಕೂ ಆಗೋದಿಲ್ಲ. ಅವರು ಪಟ್ಟ ಕಷ್ಟ ಅಷ್ಟೋ ಇಷ್ಟೋ ಅಲ್ಲ. ಆದ್ರೆ ನಿಮ್ಮ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬಗ್ಗೆ ನಾವು ಕೇಳಿದ್ವಿ, ಅದ್ರ ಹೆಸರು ಕೇಳಿದ್ಮೇಲೆ ಯೂಟ್ಯೂಬ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ನೋಡಿ ನಿಮ್ ಮೂಲಕ ಔಷಧಿ ತರಿಸ್ಕೊಂಡು ಬಳಸಕ್ ಶುರು ಮಾಡಿದ್ವಿ. ಮೊದ್ಲು ನಮ್ಮ ಅತ್ತೆಯವರು ಈ ಆಯುರ್ವೇದಿಕ ಔಷಧ ತಗೊಂಡಿದ್ದಕ್ಕಿಂತ ಈ ಆಯುರ್ವೇದ ಔಷಧಿ ತಗೊಂಡಾಗ ಅವರು ತುಂಬಾ ಚೆನ್ನಾಗಾದ್ರು. ಅಂದ್ರೆ ಅವ್ರ ಕೆಲಸ ಅವ್ರು ಮಾಡೋದು, ಮನೇಲಿ ಕೆಲಸ ಮಾಡ್ಕೊಳ್ಳೋದು ತುಂಬಾ ಮಾಮೂಲಿಗೆ ಆಗ್ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ ಈಗ. ಸರ್, ನಾವು ಎಷ್ಟೋ ಕಷ್ಟಪಟ್ಟಿದ್ವಿ, ಆದ್ರೆ ನೀವು ಕೊಟ್ಟಿರೋ ಈ ಔಷಧಿಯಿಂದ ನಮ್ಮ ಅತ್ತೆ ತುಂಬಾನೇ ಚೆನ್ನಾಗಿದ್ದಾರೆ. ನಾವು ಎಷ್ಟೋ ಜನ್ಮದ ಪುಣ್ಯನೋ ಏನೋ, ನಮ್ಮ ಅತ್ತೆ ಅವರು ಮತ್ತೆ ಚೆನ್ನಾಗಿರೋದು, ಮತ್ತೆ ನಿಮ್ಮ ಔಷಧಿ ನಮ್ಗೆ ಹೇಗ್ ಗೊತ್ತಾಯ್ತೋ ಏನೋ ಅದು ಪುಣ್ಯ. ಅವರು ತುಂಬಾ ಚೆನ್ನಾಗಿ ಗುಣಮುಖರಾಗಿರೋದು, ಎಲ್ರೂ ತುಂಬಾ ಸಂತೋಷವಾಗಿ ಈಗ ಹ್ಯಾಪಿ ಆಗಿದ್ದೀವಿ. ಥ್ಯಾಂಕ್ಸ್ ಟು ಪುನರ್ಜನ ಆಯುರ್ವೇದ ಹಾಸ್ಪಿಟಲ್. ಕ್ಯಾನ್ಸರ್ ರೋಗ ಒಂದ್ ಸಲ ಬಂದ್ರೆ ಮತ್ತೆ ಮರಳಿಸುವಂತ ಅವಕಾಶ ಜಾಸ್ತಿ ಇರತ್ತೆ. ಕ್ಯಾನ್ಸರ್ ರೋಗ ಬಂದಂತವರಿಗೆ ರೋಗದ ಮೂಲನ ಕಂಡುಹಿಡಿದು ಯಾವುದೇ ಅಡ್ಡ ಪರಿಣಾಮ ಬೀರ್ತಾ ಇರುವಂತ ಔಷಧಿನ ಕೊಡಬೇಕಾಗತ್ತೆ. ಅಂತ ಒಂದು ಚಿಕಿತ್ಸೆಯನ್ನ ಸುಮಾರು ವರ್ಷಗಳಿಂದ ಕೊಡ್ತಾ ಕ್ಯಾನ್ಸರ್ ಪೇಷಂಟ್ಸ್ ಗಳಿಗೆ ಮತ್ತೆ ಅವರಿಗೆ ಸಂತೋಷಕರವಾದ ಮತ್ತೆ ಆರೋಗ್ಯಕರವಾದ ಜೀವನವನ್ನ ಮತ್ತೆ ಅವರಿಗೆ ಕೊಡ್ತಾ ಇದ್ದಾರೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಆರೋಗ್ಯವೇ ಮಹಾಭಾಗ್ಯ, ಆಯುರ್ವೇದವೇ ದಿವ್ಯ ಔಷಧ.